ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೆನಡಾ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಅದು ಈಗಾಗಲೇ ನಮಗೆ ಥಂಬ್ನೇಲ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ, ನಿಮ್ಮ ಒಂದು ವಾಟ್ಸಪ್ ಏನಾದರೂ ಬ್ಯಾನ್ ಆಗಿದೆ ಅಂತ ಹೇಳಿದ್ರೆ, ಇದನ್ನ ಹೇಗೆ ಲೀಗಲ್ ಆಗಿ ಅನ್ಬ್ಯಾನ್ ಮಾಡಿಸೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟ್ಸಪ್ ಅಲ್ಲಿ ಇರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡ್ತೀರಾ, ಆದ್ರೂ ಸಹ ನಿಮ್ಮ ಒಂದು ವಾಟ್ಸಪ್ ಈ ರೀತಿ ಬ್ಯಾನ್ ಆಗಿದೆ ಅಂತ ಹೇಳಿದ್ರೆ, ನೀವು ಆದ್ರೆ ಈಸಿಯಾಗಿ ಅನ್ಬ್ಯಾನ್ ಮಾಡಿಸಬಹುದು ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತ ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೋ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೈಸ್, ಈ ರೀತಿಯಾಗಿ ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ಬ್ಯಾನ್ ಆಗಿದೆ ಅಂತ ಹೇಳಿದ್ರೆ, ಸೊ ಅದನ್ನ ನೀವು ಅನ್ಬ್ಯಾನ್ ಮಾಡಿಸಬೇಕು ಅಂದ್ರೆ ವಾಟ್ಸ್ಆಪ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಗಾದ್ರೆ ಹೋಗ್ಬೇಕಾಗುತ್ತೆ. ಸೊ ವೆಬ್ಸೈಟ್ ನ ಲಿಂಕ್ ಆದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋ ಏನ್ ವಿಡಿಯೋ ನೋಡ್ತಿದ್ರು, ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ವೆಬ್ಸೈಟ್ ಲಿಂಕ್ ಅಂತ ಹೇಳಿ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ, ಫಸ್ಟ್ ಅಲ್ಲೇ ಬರುವಂತಹ ವೆಬ್ಸೈಟ್ ಅನ್ನು ಓಪನ್ ಮಾಡಿ. ಸೊ ಒನ್ಸ್ ಓಪನ್ ಮಾಡಿ ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ಇನ್ ಕೇಸ್ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, ಡೆಫಿನೆಟ್ಲಿ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ, ನಂತರ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ವೆಬ್ಸೈಟ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಾದ್ರೆ ವಾಟ್ಸ್ಆಪ್ ಮೆಸೆಂಜರ್ ಬೆಂಬಲ ಅಂತ ಇದೆಯಲ್ವಾ, ಸೊ ಇಲ್ಲಾದ್ರೆ ನಮ್ಮನ್ನು ಸಂಪರ್ಕಿಸಿ ಅಂತ ಇದೆ ನೋಡಿ, ಸೊ ಅದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಾದ್ರೆ ನಿಮ್ಮ ಒಂದು ವಾಟ್ಸ್ಆಪ್ ನಂಬರ್ ಆದ್ರೆ ಹಾಕ್ಬೇಕಾಗುತ್ತೆ. ಸೊ ಬ್ಯಾನ್ ಆಗಿದೆಯಲ್ವಾ, ಆ ಒಂದು ನಂಬರ್ ಆದ್ರೆ ಇಲ್ಲಿ ಹಾಕಿ, ನಂತರ ಈ ಒಂದು ಜಾಗದಲ್ಲಿ ಕಂಟ್ರಿ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಬ್ಯಾನ್ ಆಗಿರುತ್ತೆ ಅಲ್ವಾ, ಆ ಒಂದು ನಂಬರ್ ಅನ್ನ ಇಲ್ಲಿ ಹಾಕಿ. ಸೊ ಈ ಒಂದು ಜಾಗದಲ್ಲಿ ಕರೆಂಟ್ಲಿ ಆಕ್ಟಿವ್ ಆಗಿರುವಂತಹ ಇಮೇಲ್ ಅಡ್ರೆಸ್ ಅನ್ನ ಆದ್ರೆ ಹಾಕ್ಬೇಕಾಗುತ್ತೆ. ವಾಟ್ಸ್ಆಪ್ ಅಲ್ಲಿ ಕೊಟ್ಟಿರುವಂತಹ ಇಮೇಲ್ ಅನ್ನ ಹಾಕ್ಬೋದು ಅಂತ ಹೇಳಿದ್ರೆ, ಸೊ ಅದು ಆಕ್ಟಿವ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ಈಗ ಯಾವ ಒಂದು ಇಮೇಲ್ ಐಡಿ, ಸೊ ಈಗ ಕರೆಂಟ್ಲಿ ಯಾವ ಒಂದು ಇಮೇಲ್ ಐಡಿ ಆಕ್ಟಿವ್ ಅಲ್ಲಿ ಇದೆಯೋ, ಸೊ ಆ ಒಂದು ಇಮೇಲ್ ಅಡ್ರೆಸ್ ಅನ್ನ ಇಲ್ಲಿ ಹಾಕಿ, ನಂತರ ಕನ್ಫರ್ಮ್ ಆಗಿ ಅದೇ ಇಮೇಲ್ ಅನ್ನ ಹಾಕಿ. ವಾಟ್ಸ್ಆಪ್ ಬ್ಯಾನ್ ಆದಾಗ ಆಂಡ್ರಾಯ್ಡ್ ಅಲ್ಲಿ ಇತ್ತ ಅಥವಾ ಐಫೋನ್ ಅಲ್ಲಿ ಇತ್ತ ಅಂತ ಹೇಳಿ ಕೇಳುತ್ತೆ. ಸೊ ಆಂಡ್ರಾಯ್ಡ್ ಇದ್ರೆ ಆಂಡ್ರಾಯ್ಡ್ ಅಥವಾ ಐಫೋನ್ ಇದ್ರೆ ಐಫೋನ್ ಅನ್ನ ಸೆಲೆಕ್ಟ್ ಮಾಡಿ, ನಂತರ ಕೆಳಗಡೆಗೆ ಸ್ಕ್ರೋಲ್ ಮಾಡಿ. ಈ ಒಂದು ಜಾಗದಲ್ಲಿ ಪ್ಲೀಸ್ ಎಂಟರ್ ಯುವರ್ ಮೆಸೇಜ್ ಬಿಲೋ ಅಂತ ಇದೆಯಲ್ವಾ, ಸೊ ಇದಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದೇ ರೀತಿಯಾಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಹ ಪಿನ್ ಮಾಡಿರ್ತೀನಿ. ಸೊ ಅದನ್ನ ಕಾಪಿ ಮಾಡ್ಕೊಳ್ಳಿ ನಂತರ ಇಲ್ಲಿ. ಸೊ ಅದನ್ನ ಕಾಪಿ ಮಾಡಿ ನಂತರ ಇಲ್ಲಾದ್ರೆ ಅದನ್ನ ಪೇಸ್ಟ್ ಮಾಡಿ, ಇಲ್ಲಾದ್ರೆ ಗಮನಿಸಬಹುದು. ಸೊ ಈ ಒಂದು ಟೆಕ್ಸ್ಟ್ ಮೆಸೇಜ್ ಆದ್ರೆ ಆಗಿರುವಂತದ್ದು ಈ ಒಂದು ಜಾಗದಲ್ಲಿ ಇದೆಯಲ್ವಾ, ಇಲ್ಲಿ ಯುವರ್ ಬ್ಯಾನೆಡ್ ನಂಬರ್ ಅಂತ ಇದೆ ನೋಡಿ. ಸೊ ಯಾವ ಒಂದು ವಾಟ್ಸ್ಆಪ್ ನಂಬರ್ ಬ್ಯಾನ್ ಆಗಿರುತ್ತೋ ಆ ಒಂದು ನಂಬರ್ ಅನ್ನ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಹಾಕ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ಸಹ ಎರೇಸ್ ಮಾಡಿ ಯಾವ ಒಂದು ನಂಬರ್ ಬ್ಯಾನ್ ಆಗಿರುತ್ತೋ ಆ ಒಂದು ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಸೊ ಒಂದು ಬಾರಿ ಎಂಟರ್ ಮಾಡಿ ಇಲ್ಲಾದ್ರೆ ನನ್ನ ಹೆಸರಿರುತ್ತೆ ಈ ಒಂದು ಜಾಗದಲ್ಲಿ ನಿಮ್ಮ ಹೆಸರನ್ನ ಹಾಕಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ, ನಂತರ ಕನ್ಫರ್ಮ್ ಆಪ್ಷನ್ ಅದ್ರ ಬರುತ್ತೆ, ಕನ್ಫರ್ಮ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಒಂದ್ ಸಬ್ಮಿಟ್ ಮಾಡಿದಾರೆ ಅಂತ ಹೇಳಿದ್ರೆ ನಿಮ್ಗೆ ವಾಟ್ಸ್ಆಪ್ ನ ಕಡೆಯಿಂದಾನೆ ಅಫಿಷಿಯಲ್ ಮೇಲ್ ಆದ್ರೆ ಬರುತ್ತೆ. ಈ ಒಂದು ಜಾಗದಲ್ಲಿ ನೀವು ಯಾವ ಒಂದು ಇಮೇಲ್ ಐಡಿ ಕೊಟ್ಟಿರ್ತಾರೋ ಅದೇ ಮೇಲ್ ಆದ್ರೆ ಬಂದಿರುತ್ತೆ. ಒಂದು ಅಕೌಂಟ್ ಅನ್ಬ್ಯಾನ್ ಆಯ್ತಾ ಇಲ್ವಾ ಅಂತ ಹೇಳಿ ಆ ಒಂದು ಮೇಲ್ ಅಲ್ಲಾದ್ರೆ ತಿಳಿಸಿರ್ತಾರೆ. ನೀವು ಆದ್ರೆ ಈ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ವಾಟ್ಸ್ಆಪ್ ಬ್ಯಾನ್ ಆಗಿದೆ, ಸೊ ವಾಟ್ಸ್ಆಪ್ ಅಕೌಂಟ್ ಬ್ಯಾನ್ ಆಗಿದೆ ಅಂತ ಹೇಳಿದ್ರೆ ಅನ್ಬ್ಯಾನ್ ಮಾಡಿಸ್ಕೊಳ್ಬಹುದು. ಇದೇ ಆಗಿರುವಂತದ್ದು ಲೀಗಲ್ ಪ್ರೊಸೀಜರ್ ಆದ್ರೆ, ಸೊ ಬೇರೆ ರೀತಿಯಾಗಿ ದುಡ್ಡು ಕೊಟ್ಟು ಎಲ್ಲ ಸಹ ಅನ್ಬ್ಯಾನ್ ಮಾಡಿಸ್ಲಿಕ್ಕೆ ಹೋಗ್ಬೇಡಿ, ಅದೆಲ್ಲ ಸಹ ಕಂಪ್ಲೀಟ್ ಫೇಕ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅವನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.